ನೋಡ್ತಾ ಇದ್ರಿ ನೀವು ಕೂಡ ಮಾಧ್ಯಮದವರು ಕೂಡ ಇಲ್ಲಿ 2,500 ಅಂತರದಿಂದ ತಿಳಿಸಿದ್ದ ವಸ್ತು ಈ ತಾಲೂಕಿನಲ್ಲಿ ಈ ಗ್ರಾಮದಲ್ಲಿ 3,000ಕ್ಕೂ ಹೆಚ್ಚು ಮತಗಳನ್ನ ನಾವು ಈ ಗ್ರಾಮದಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ನಾವು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಈ ಬಾರಿ ಕುಮಾರಸ್ವಾಮಿಯವರಿಗೆ ಮದ್ದೂರು ಕ್ಷೇತ್ರದ ಮತದಾರರು ಏನಕ್ಕೋಸ್ಕರ ಮತ ಹಾಕ್ಬೇಕು? ಅವರು 2 ಬಾರಿ ಸಾಲ ಮನ್ನಾ ಮಾಡಿದ್ದಾರೆ. ರೈತರ ಪರ ಕಾಳಜಿ ಇದೆ, ಮತ್ತೆ ಎಲ್ಲ ದೀನ ದಲಿತರಿಗೆ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥದ್ದು ಎಲ್ಲರಿಗೂ ತಂದಿರ್ತಕ್ಕಂಥ ವಿಚಾರ. ಆದ್ರೆ ವಿರೋಧ ಪಕ್ಷಗಳು ಅನೇಕ ರೀತಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಅದು ಯಾವತ್ತೂ ಕಿವಿಗಿರದೇ ಎಲ್ಲಾ ಸಾರ್ವಜನಿಕರು, ಕಾರ್ಯಕರ್ತರು, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪರಿಪೂರ್ಣವಾಗಿ ಸಹಾಯವನ್ನ ಅವರಿಗೆ ಕೈಡಿತರ ಹೆಚ್ಚು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ಎಲ್ಲರ ಅಭಿಪ್ರಾಯವೂ ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ಚೆನ್ನಾಗಿದೆ ಅನ್ನೋದಕ್ಕಿಂತ ರೈತರು ಬುದ್ಧಿವಂತರು. ಇವತ್ತು ಕಟ್ಟಲೆ 90 ಅಡಿ ನೀರದೆ ನಮ್ಮ ಜೀವನ ಅಡಿಯೋದು. ನೀವು ಬಹುಶಃ ನಿಮ್ಮ ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೇಕು, ಬರಬೇಕಾದ ರಸ್ತೆ ಕಟ್ಟಲೆ ಎಲ್ಲಾ ಬೆಳೆಗಳು ಒಣಗಿರುವಂತದ್ದು ನಿಮ್ಗೆ ಪಾರದರ್ಶಕವಾಗಿ ಕಾಣ್ತಾ ಇದೆ. ನಾವು ಇದೇ ಪ್ರಪ್ರಥಮ ಬಾರಿಗೆ 90 ಅಡಿ ನೀರಿದ್ರು ಸಹ ನಮ್ಗೆ ಡಿಸೆಂಬರ್ ಹಿಂಭಾಗದಲ್ಲಿ ನಮ್ಗೆ ಬೆಳೆಗಳಿಗೆ ನೀರು ಬಂದಂತದ್ದು. ಆದ್ರೆ ಈಗಿನ ರಾಜ್ಯ ಸರ್ಕಾರ ನಮ್ಗೆ ಬೆಳೆಗಳಿಗೆ ಕಬ್ಬಿಗಾಗ್ಲಿ, ರಾಗಿಗಾಗ್ಲಿ, ತೆಂಗಿಗಾಗ್ಲಿ ಯಾವುದಕ್ಕೂ ಸಹ ನೀರು ಬಿಟ್ಟಿಲ್ಲ. ರೈತ ಈಗಾಗಲೇ ಪೂರ್ತಿ ಪ್ರಮಾಣದಲ್ಲಿ ದಿವಾಳಿ ಆಗ್ಬಿಟ್ಟಿದ್ದಾನೆ. ಯಾವುದಕ್ಕೂ ಸಹ ಒಂದು ಜೀವನ ಸಾಧಕ್ಕೂ ಆಗದಿರುವಂತಹ ಕಷ್ಟ ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಬಹುಶಃ ನೀವು ಎಲ್ಲ ನೋಡಿ ಬಂದಿರ್ತೀರಿ ಈಗಾಗಲೇ. ಆದ್ರಿಂದ ಇಂಥ ವೇಳೆಯಲ್ಲಿ ನಮಗೆ ಕರ್ನಾಟಕ ಪೂರ್ತಿ ಇಡೀ ಭಾರತದಲ್ಲಿ ರೈತರ 38,000 ಕೃಷಿ ಸಾಲ ಮನ್ನಾವನ್ನ ಮಾಡಿದಂತಹ ಏಕೈಕ ಮುಖ್ಯಮಂತ್ರಿ ಕುಮಾರಣ್ಣರವರು. ನಮ್ಮ ಸೌಭಾಗ್ಯ ಅವರು ಸಹ ಮಂಡ್ಯ ಜಿಲ್ಲೆಗೆ ಲೋಕಸಭಾ ಅಭ್ಯರ್ಥಿಯಾಗಿ ಬಂದಿರುವಂತದ್ದು ನಮ್ಮ ಸೌಭಾಗ್ಯ. ರೈತರ ಪರ ಕಾಳಜಿ ಇರುವಂತವರು ಇಂಥವರು ನಮ್ಮ ಜಿಲ್ಲೆಯಲ್ಲಿ ಬಂದು ಇವತ್ತು ಅಭ್ಯರ್ಥಿ ಆಗಿದ್ದಾರೆ. ಆದ್ರಿಂದ ನಮ್ಮೆಲ್ಲ ರೈತ ಕುಟುಂಬಗಳು ಸಹ ಈ ಸಲ ಉತ್ಸುಕರಾಗಿ ಕುಮಾರಣ್ಣರವ್ರಿಗೆ ವೋಟ್ ಮಾಡಿ NDA ಅಭ್ಯರ್ಥಿನ ಗೆಲ್ಲಿಸಿ ನರೇಂದ್ರ ಮೋದಿ ಅವ್ರನ್ನ ಕೈ ಜೋಡಿಸ್ತಾರೆ. ಸರ್, ಈ ಬಾರಿ BJP ಮತ್ತೆ JDS ಮೈತ್ರಿಯಾಗಿ ಎಷ್ಟು ಲೀಡ್ ಕೊಡ್ಬೇಕು ಕ್ಷೇತ್ರದಲ್ಲಿ? ಬಹುಶಃ ಒಂದು 2.5 ಲಕ್ಷದಿಂದ 3 ಲಕ್ಷ ವರ್ಗು ಲೀಡಲ್ಲಿ, ಅತ್ಯಧಿಕ ಲೀಡಲ್ಲಿ ಕುಮಾರಣ್ಣವ್ರ ಸಲ ಗೆಲ್ಲಬಹುದು. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಕೊಡಬಹುದು? ನಮ್ಮ ಪಂಚಾಯತಿ ಇದು ಮದ್ದೂರು ತಾಲೂಕಲ್ಲಿ ಜನಸಂಖ್ಯೆ ಆಗ್ಲಿ ಮತದಾರರಾಗ್ಲಿ ಎರಡನೇದು ಮದ್ದೂರು ತಾಲೂಕಿ ಎರಡನೇದು ಅಥವಾ 3ನೇ ದೊಡ್ಡ ಗ್ರಾಮ. ಇದರ ಬಹುಶಃ ಒಂದು 5,000 ಓಟಲ್ಲಿ ನಮ್ಮ ಪಂಚಾಯತಿಲಿ 5,000-6,000 ಓಟ್ ಇದೆ. ಒಂದು ಇಲ್ಲ ಅಂದ್ರೂ 1-1.5 ಸಾವಿರ ಓಟ್ ಲೀಡ್ ಆಗ್ಬೋದು ಅಂತ ನಾವೆಲ್ಲರೂ ಹೇಳಕ್ ಇಷ್ಟಪಡ್ತೀವಿ.